ಸೊ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಎರಡು ಟೆಸ್ಟಿಂಗ್ ಲ್ಯಾಬ್ಗಳನ್ನು ತೆರೆಯಲಾಗಿದೆ. ಈ ಟೆಸ್ಟಿಂಗ್ ಲ್ಯಾಬ್ನಲ್ಲಿ ಎಷ್ಟು ಕೊರೋನಾ ಸ್ಯಾಂಪಲ್ ಟೆಸ್ಟ್ ನಡೆದಿದೆ, ಎಷ್ಟು ರಿಪೋರ್ಟ್ ಬಾಕಿ ಇದೆ, ಇವೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಸಹೋದ್ಯೋಗಿ ಪವಿತ್ರ ಕೊಟ್ಟಿದ್ದಾರೆ. ಸೊ ವಿಕ್ಟೋರಿಯಾ ಆವರಣದಲ್ಲಿರುವಂಥ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಬಳಿಯಿಂದ ಒಂದಿಷ್ಟು ಮಾಹಿತಿ ನಮಗೆ ಲಭ್ಯವಾಗಿದೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಭೀತಿ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ವಿಕ್ಟೋರಿಯಾ ಹಾಗೂ ರಾಜೀವ್ ಗಾಂಧಿ ಆಸ್ಪತ್ರೆ ಎರಡು ಕಡೆಯಲ್ಲಿ ಟೆಸ್ಟಿಂಗ್ ಲ್ಯಾಬ್ ಇದೆ. ಸೊ ನಾವೀಗ ವಿಕ್ಟೋರಿಯಾ ಆವರಣದಲ್ಲಿರುವಂತಹ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಬಳಿ ಇದ್ದೀವಿ. ಈ ಟೆಸ್ಟಿಂಗ್ ಲ್ಯಾಬ್ನಲ್ಲಿ ಒಂದು ಕ್ಷಣ ನಿಮ್ಮ ಕಣ್ಣು ಹಾಯಿಸಲೇಬೇಕು, ಯಾಕಂದರೆ ಈ ಟೆಸ್ಟಿಂಗ್ ಲ್ಯಾಬ್ನಲ್ಲಿ ಸಾಕಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ದೇಶಗಳಿಂದ ಸೋಂಕು ಪೀಡಿತ ಶಂಕಿತ ವ್ಯಕ್ತಿಗಳು ಅಂದರೆ ರೋಗಿಗಳು ಇಲ್ಲಿ ಬರ್ತಾರೆ. ಅವರ ರಕ್ತದ ಪರೀಕ್ಷೆಗಳನ್ನು ಮಾದರಿಯನ್ನು ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಆದರೆ ಈ ಲ್ಯಾಬ್ನ ಪಕ್ಕ ನೀವು ನೋಡ್ತಾ ಇರ್ಬೋದು, ಕಸದ ರಾಶಿಯನ್ನು ಅದೇ ರೀತಿ ಡಂಪ್ ಮಾಡಿದ್ದಾರೆ. ಇಲ್ಲಿರುವಂತಹ ಮೆಡಿಕಲ್ ವೇಸ್ಟ್ಗಳು ಎಲ್ಲವೂ ಕೂಡ ರಾಶಿ ರಾಶಿ ಇದೆ. ಅಂದರೆ ಈ ಟೆಸ್ಟಿಂಗ್ ಲ್ಯಾಬ್ನ ಪಕ್ಕದಲ್ಲೇ ಹೊಂದಿಕೊಂಡಂತೆ ಇರುವಂತಹ ಜಾಗದಲ್ಲಿ ಕಸವನ್ನು ಡಂಪ್ ಮಾಡಲಾಗಿದೆ. ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಈ ಒಂದು ಲ್ಯಾಬ್ನ ಮುಂಭಾಗ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈಗಷ್ಟೇ ವಿಲೇವಾರಿಗೆ ಬಂತು ಅನ್ಸುತ್ತೆ, ಆದರೆ ಇದುವರೆಗೂ ಕೂಡ ಅದೇ ರೀತಿ ಇತ್ತು. ಸೊ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಮೆಡಿಕಲ್ ವೇಸ್ಟ್ಗಳನ್ನು ಅದೇ ರೀತಿ ಡಂಪ್ ಮಾಡಲಾಗುತ್ತೆ. ಬೇರೆ ಜಾಗವೇ ಸಿಕ್ಕಿಲ್ವಾ ಇವರಿಗೆ? ಯಾಕಂದರೆ ಈ ಒಂದು ಟೆಸ್ಟಿಂಗ್ ಲ್ಯಾಬ್ನ ಬಳಿ ಸಾಕಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಸೋಂಕು ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅವರು ಸೋಂಕು ಶಂಕಿತರೇ ಆಗಿರೋದ್ರಿಂದ ಹೆಚ್ಚುವರಿಯಾಗಿ ನಿಗಾವನ್ನು ವಹಿಸಬೇಕಾಗುತ್ತೆ. ಈಗಾಗಲೇ ಮಿನಿಸ್ಟರ್ ಕೂಡ ಇಲ್ಲಿ ವಿಸಿಟ್ ಕೊಟ್ಟಿದ್ದಾರೆ, ಆದರೆ ಎಷ್ಟರ ಮಟ್ಟಿಗೆ ಅವರು ಸೀರಿಯಸ್ನೆಸ್ ಆಗಿದ್ದಾರೋ ಅನ್ನೋದು ಗೊತ್ತಿಲ್ಲ. ಇನ್ನು ಸೆಕ್ಯೂರಿಟಿ ಅವರು ಕೂಡ ಅಲ್ಲೇ, ಅವರು ಕೂಡ ಕೈಗೆ ಗ್ಲೌಸನ್ನು ಹಾಕೋಬೇಕಾಗುತ್ತೆ, ಸಾಕಷ್ಟು ಪ್ರಿಕಾಷನರಿ ಮೆಷರ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಕೇವಲ ಮಾಸ್ಕ್ ಅಷ್ಟೇ ಧರಿಸಿದ್ದಾರೆ. ಬಹುಶಃ ಎಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಈಗ ಕೊರೋನಾ ಭೀತಿ ಎಲ್ಲೆಡೆ ವ್ಯಾಪಿಸ್ತಾ ಇದೆ, ಜೊತೆಗೆ ಶಾಲೆಗಳಿಗೆ ಪ್ರೀ ನರ್ಸರಿ ಸ್ಕೂಲ್ಗಳಿಗೆ ರಜೆನ ಕೂಡ ಘೋಷಣೆ ಮಾಡಲಾಗಿದೆ, ಫ್ಯೂಮಿಗೇಷನ್ ಮಾಡುವಂತೆ ಆರ್ಡರ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೋಡ್ತಾ ಇದ್ರೆ ಅಂದರೆ ಸರ್ಕಾರಿ ಟೆಸ್ಟಿಂಗ್ ಲ್ಯಾಬ್ನ ಬಳಿಯೇ ಇಷ್ಟೊಂದು ಸ್ವಚ್ಛತೆ ಇಲ್ಲೇ ಇದ್ರೆ ಇವ್ರು ಇನ್ನೇನು ಮೆಸೇಜ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಹವಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.